ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ, ಖಾಸಗೀಕರಣ ಮತ್ತು ಕನಿಷ್ಠ ವೇತನ, ಸಾಮಾಜಿಕ ಸುರಕ್ಷತೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕಾರ್ಮಿಕ ಒಕ್ಕೂಟಗಳ ವತಿಯಿಂದ ಪ್ರತಿಭಟನೆ ನಡೆಯಿತು. ಮಂಗಳೂರು ನಗರದ ಪುರಭವನದ ಎದುರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಮಿಕ ಸಂಘಗಳ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳ ಸದಸ್ಯರು ಭಾಗವಹಿಸಿದ್ರು. ಈ ಸಂದರ್ಭ ಮಾತನಾಡಿದ ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿದರು. ಅಷ್ಟು ಮಾತ್ರವಲ್ಲ, ಉದ್ಯೋಗದ ಪರಿಸ್ಥಿತಿಯನ್ನು ನಾವು ನೋಡಿ, ಇವತ್ತು ಒಂದು ಕಡೆ ಉದ್ಯೋಗ ಹೋಗಿದೆ, ನಿರುದ್ಯೋಗ ಸಮಸ್ಯೆ ಈ ದೇಶದಲ್ಲಿ, ಯುವ ಜನತೆ ನಾನು ದುಡಿಯಲಿಕ್ಕೆ ತಯಾರಾಗಿದ್ದೇನೆ, ನನಗೆ ಉದ್ಯೋಗ ಕೊಡಿ, ನನ್ನ ಉದ್ಯೋಗ ಎಲ್ಲಿದೆ ಅಂತ ಕೇಳಿದಾಗ ಅದ ಸಂದರ್ಭದಲ್ಲಿ ಇವತ್ತು ಉದ್ಯೋಗ ಇಲ್ಲ, ನಿರುದ್ಯೋಗ ಸಮಸ್ಯೆ ಇಡೀ ದೇಶದಲ್ಲಿ ಬಹಳ ಗಂಭೀರ ಸ್ವರೂಪವನ್ನು ಪಡೆಯುತ್ತಾ ಇದೆ. ಕಳೆದ 40 ವರ್ಷಗಳ ಅವಧಿಯನ್ನು ನೋಡಿದರೆ ಈವಾಗ ಇರ್ತಕ್ಕಂಥ ನಿರುದ್ಯೋಗ ಸಮಸ್ಯೆಯ ತೀವ್ರತೆ ಯಾವತ್ತೂ ಇರಲಿಲ್ಲ. ಇವರು ಕನಿಷ್ಠ ಕೊಲೆ 21,000 ರೂಪಾಯಿ ಕೊಡಬೇಕೆಂದು ಕೇಳ್ಕೊಳ್ತಿದ್ದೇನೆ. ಯಾಕೆ ಇದನ್ನು ಚೌಕಾಸಿ ಮಾಡೋ ಪ್ರಶ್ನೆ ಅಲ್ಲ, ಇವತ್ತು ಸರ್ಕಾರದ ಸಂಬಂಧಪಟ್ಟಂತ ಕಮಿಟಿಗಳು ಒಂದು ವೈಜ್ಞಾನಿಕ ಲೆಕ್ಕಾಚಾರವನ್ನು ಮಾಡಿ ಒಬ್ಬ ಕಾರ್ಮಿಕನಿಗೆ ಕನಿಷ್ಠ ಕೊಲೆ ನಿಗದಿ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ವೈಜ್ಞಾನಿಕ ಲೆಕ್ಕಾಚಾರಗಳಿದೆ. ಕೇವಲ ಅವನ ಕನಿಷ್ಠ ಕೊಲೆ ಅವನ ದುಡಿಮೆಯನ್ನು ಮಾತ್ರ ಲೆಕ್ಕ ಹಾಕೋದಲ್ಲ, ಕಾರ್ಮಿಕನದು ಅವನ ಹೆಂಡತಿ ಇಬ್ಬರು ಮಕ್ಕಳು ಅವೆಲ್ಲವುಗಳನ್ನು ಲೆಕ್ಕ ಹಾಕಿ ದಿನಕ್ಕೆ ಅನ್ನ ಅವರ ಮನೆ ಬಾಡಿಗೆ ಮಕ್ಕಳ ಶಾಲೆಯ ಫೀಸ್ ಅವರ ಡ್ರೆಸ್ ಎಲ್ಲವುಗಳನ್ನು ಲೆಕ್ಕ ಹಾಕಿ ಕನಿಷ್ಠ ಕೊಲೆ ಅಂತ ಆಗುತ್ತದೆ. ಬೇಡವೇ ಬೇಡ.